ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎಸ್ಐಟಿ ಬಂಧನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಜನರಲ್ ಚೆಕಪ್ ಜೊತೆಗೆ ಕೆಲವೊಂದಷ್ಟು ವಿಶೇಷ ಮೆಡಿಕಲ್ ಟೆಸ್ಟ್ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಅನ್ನ ಇಲ್ಲಿ ಮಾಡಲಾಗಿದೆ. ಕಾರಣ, ಅಕ್ಯೂಸ್ಡ್ ಐಡೆಂಟಿಫಿಕೇಶನ್ ಬಹಳ ಮಹತ್ವವಾಗಿದೆ ಈ ಪ್ರಕರಣದಲ್ಲಿ. ಹೀಗಾಗಿ ಮೆಡಿಕಲ್ ಟೆಸ್ಟ್ ಮೂಲಕ ಅದು ಸಹಕಾರಿಯಾಗುತ್ತೆ ಅನ್ನೋದು ಪೊಲೀಸರ ಲೆಕ್ಕಾಚಾರ. ಹೀಗಾಗಿ ವೈದ್ಯರ ಜೊತೆಗೆ ಪೊಲೀಸರು ಈ ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ 3-4 ತರದ ಟೆಸ್ಟ್ ರಿಕ್ವೆಸ್ಟ್ ಅನ್ನ ಸದ್ಯಕ್ಕೆ ಪೊಲೀಸರು ಮಾಡಿಕೊಂಡಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕೆಲವೊಂದು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರ ರಿಸಲ್ಟ್ಗೋಸ್ಕರ ಈಗ ಸದ್ಯಕ್ಕೆ ಕಾಯಲಾಗ್ತಾ ಇದೆ. 4ನೇ ದಿನ ಕೂಡ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಕೊಟ್ಟಿಲ್ಲ ಅನ್ನೋದು ಕೂಡ ಇದೇ ವೇಳೆ ತಿಳಿದು ಬರ್ತಾ ಇದೆ. ಅಸಹಕಾರ ಕೊಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಎವ್ರಿ 24 ಅವರ್ಸ್ ಅವರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಬೇಕಾಗತ್ತೆ, ಅಂದ್ರೆ ಜನರಲ್ ಚೆಕಪ್ ಮಾಡಿಸಬೇಕಾಗತ್ತೆ. ಸೊ ಈ ಸಲ ಜನರಲ್ ಚೆಕಪ್ ಜೊತೆಗೆ 3-4 ರೀತಿಯ ಮೆಡಿಕಲ್ ಟೆಸ್ಟ್ಗಳನ್ನ, ಅಂದ್ರೆ ಅಕ್ಯೂಸ್ಡ್ ಐಡೆಂಟಿಫಿಕೇಶನ್ಗೆ ನೆರವಾಗುವಂತಹ ಮೆಡಿಕಲ್ ಟೆಸ್ಟ್ಗಳನ್ನ ಮಾಡಬೇಕು ಅಂತ ಪೊಲೀಸರು ವೈದ್ಯರೊಂದಿಗೆ ರಿಕ್ವೆಸ್ಟ್ ಮಾಡಿಕೊಂಡ ಬೆನ್ನಲ್ಲೇ ಆ ಟೆಸ್ಟ್ಗಳನ್ನ ಕೂಡ ಪರ್ಫಾರ್ಮ್ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಅದರ ರಿಸಲ್ಟ್ನ ಎಕ್ಸ್ಪೆಕ್ಟೇಷನಲ್ಲಿ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಇದೆ, ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಯಾವಾಗ ಪ್ರಜ್ವಲ್ ಅವರ ಈ ಎಸ್ಐಟಿ ಕಸ್ಟಡಿ ಅವಧಿ ಮುಕ್ತಾಯವಾಗುತ್ತೋ, ಈ ಪ್ರಾಥಮಿಕವಾಗಿ ಅವರು ಕಲೆಕ್ಟ್ ಮಾಡಿರುವಂತಹ ಸಾಕ್ಷ್ಯಗಳು, ಟೆಸ್ಟ್ ರಿಪೋರ್ಟು ಇದೆಲ್ಲವೂ ಕೂಡ ಸಹಕಾರಿಯಾಗುತ್ತೆ ಇನ್ನೊಂದಷ್ಟು ದಿನಗಳ ಕಾಲ ಅವರನ್ನ ಇಂಟ್ರಾಗೇಷನ್ ಮಾಡೋ ಸಲುವಾಗಿ. ಹೀಗಾಗಿ ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ, ಹಾಗೂ ಜನರಲ್ ಚೆಕಪ್ ಜೊತೆಗೆ ವಿಶೇಷ ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ನಡೆಸಲಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 3-4 ತರದ ಟೆಸ್ಟ್ ರಿಕ್ವೆಸ್ಟ್ ಅನ್ನ ಸದ್ಯಕ್ಕೆ ಪೊಲೀಸರು ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಇದರ ಸರ್ಟಿಫಿಕೇಟ್ ಅಥವಾ ಇದರ ರಿಸಲ್ಟ್ ಅನ್ನ ಸಬ್ಮಿಟ್ ಮಾಡಿ ಈ ಪ್ರಕರಣದಲ್ಲಿ ಮತ್ತಷ್ಟು ವೇಗವನ್ನ ಪಡ್ಕೊಂಡು ಈ ಪ್ರಕರಣದಲ್ಲಿ ಮತ್ತಷ್ಟು ದಿನಗಳ ಕಾಲ ಪ್ರಜ್ವಲ್ರನ್ನ ವಶಕ್ಕೆ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪೂರ್ವ ತಯಾರಿಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜಿನ ಡೀನ್ ಹಾಗೂ ಸೂಪರಿಂಟೆಂಡೆಂಟ್ ಸಮ್ಮುಖದಲ್ಲಿ ಈ ಟೆಸ್ಟ್ ಪರ್ಫಾರ್ಮ್ ಆಗಿದೆ. 4ನೇ ದಿನ ಕೂಡ ವಿಚಾರಣೆಗೆ ಸಹಕರಿಸಿಲ್ಲ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಪ್ರಜ್ವಲ್ ಅನ್ನೋದು ತಿಳಿದು ಬರ್ತಾ ಇದೆ. ಏನೇ ಕೇಳಿದ್ರು ಕೂಡ ವಕೀಲರನ್ನ ಕೇಳಿ ನಾನು ವಕೀಲರ ಹತ್ರ ಮಾತಾಡಿಬಿಟ್ಟೆ ನಿಮಗೆ ಉತ್ತರ ಕೊಡ್ತೀನಿ, ನನಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಾಗೇಶ್, 4ನೇ ದಿನದ ವಿಚಾರಣೆ ಹೇಗೆ ಸಾಕ್ತು, ಹಾಗೆ ಈ ಮೆಡಿಕಲ್ ಟೆಸ್ಟ್ 3-4 ರೀತಿಯ ಮೆಡಿಕಲ್ ಟೆಸ್ಟ್ ಬಗ್ಗೆ ಏನ್ ಮಾಹಿತಿ ಇದೆ, ಯಾವಾಗ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು? ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಈಗ ತನಿಖೆಯನ್ನ ಮಾಡ್ತಿರುವಂತದ್ದು. ತನಿಖೆಯ ಮುಂದುವರೆದ ಭಾಗವಾಗಿ ಇವತ್ತು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಈಗಾಗಲೇ ಈಗ ಒಬ್ಬ ಅತ್ಯಾಚಾರ ಆರೋಪಿಗೆ ಅವನ ಮೇಲೆ ಇರುವಂತ ಆರೋಪ ಇದೇ ಇಲ್ಲೋ, ಅತ್ಯಾಚಾರ ಆರೋಪ ಆಗಿರೋದ್ರಿಂದ ಆತನಿಗೆ ಅತ್ಯಾಚಾರ ಮಾಡ್ಲಿಕ್ಕೆ ಇತ್ತ ಸಕ್ತನೋ ಇಲ್ಲೋ ಅನ್ನುವಂತದ್ರ ಬಗ್ಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆ ಮೆಡಿಕಲ್ ಟೆಸ್ಟ್ ಅನ್ನ ಇವತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಡಿಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಈಗಾಗಲೇ ಸುಮಾರು 4 ಟೆಸ್ಟ್ಗಳನ್ನ ರಿಕ್ವೆಸ್ಟ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು, ರಿಕ್ವೆಸ್ಟ್ ಮಾಡಿದಂತೆ ಈಗಾಗಲೇ ವೈದ್ಯರು ಕೂಡ ಅವರು ಮಾಡಿರುವಂತ 4 ಟೆಸ್ಟ್ಗಳನ್ನು ಕೂಡ ಈಗ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ವೇಟಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ರಿಪೋರ್ಟ್ ಬರೋದಕ್ಕೆ ಎಷ್ಟು ಸಮಯ ಆಗುತ್ತೆ? ಮಮತಾ, ಈಗಾಗಲೇ ವೈದ್ಯರು ಹೇಳೋ ಪ್ರಕಾರ ಇವತ್ತು ಸಂಜೆ ಅಷ್ಟರಲ್ಲಿಗೆ ಎಸ್ಐಟಿ ಅಧಿಕಾರಿಗಳಿಗೆ ಆ ರಿಪೋರ್ಟ್ ನ ಮಾಹಿತಿ ಸಿಗತ್ತೆ. ಆ ರಿಪೋರ್ಟ್ ಅನ್ನ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಲು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಯಾರು ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಈಗ ಒಟ್ಟು 4 ಟೆಸ್ಟ್ಗಳಿಗೆ ಎಸ್ಐಟಿ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆ 4 ಟೆಸ್ಟ್ಗಳನ್ನ ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡ್ಲಿಕ್ಕೆ ಬೋರಿಂಗ್ ಆಸ್ಪತ್ರೆ ವೈದ್ಯರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ನಾಗೇಶ್, ಈಗ 4ನೇ ದಿನ ಕೂಡ ಆರೋಪಿ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸಹಕರಿಸ್ತಾ ಇಲ್ಲ ಅಥವಾ ಸಮರ್ಪಕ ಉತ್ತರ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅನ್ಯ ಮಾರ್ಗ ಯಾವುದು ಈ ಕೇಸ್ನಲ್ಲಿ ಪ್ರಗತಿ ಕಂಡುಹಿಡಿಬೇಕು ಅಥವಾ ಅಕ್ಯೂಸ್ಡ್ ಐಡೆಂಟಿಫಿಕೇಶನ್ ಆಗಬೇಕು ಅಂದ್ರೆ ಬಾಕಿ ಉಳಿದಿರುವಂತಹ ಮಾರ್ಗ ಎಸ್ಐಟಿ ಮುಂದೆ ಏನ್? ಹಾಗಾದ್ರೆ ಆರೋಪಿ ಸಹಕರಿಸ್ತಾ ಇಲ್ಲ ಅಂದಾಗ ಏನೇನ್ ಮಾರ್ಗಗಳನ್ನ ಸಾಮಾನ್ಯವಾಗಿ ಪೊಲೀಸರು ಅನುಸರಿಸ್ತಾರೆ? ಮಮತಾ, ಬಹಳ ಪ್ರಮುಖವಾಗಿ ಆರೋಪಿ ಈ ಒಂದು ಪ್ರಕರಣದಲ್ಲಿ ಆತನಿಗೆ ತನಿಖೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆರಂಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳುವ ಪ್ರಶ್ನೆಗಳೆಲ್ಲವೂ ಕೂಡ ಅಸಹಕಾರದ ಉತ್ತರಗಳನ್ನ ಕೊಡ್ತಿದ್ದ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಈತನ ಯಾವುದೇ ರೀತಿಯ ಸಹಕಾರ ಕೊಡದ ಇರೋ ಕಾರಣ ಈಗಾಗಲೇ ಆ ವಿಡಿಯೋದಲ್ಲಿ ಇರುವಂತ ಧ್ವನಿಯನ್ನ ಪಡೆದುಕೊಂಡು ಆ ಧ್ವನಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಧ್ವನಿಯನ್ನು ಪಡೆದುಕೊಂಡು ಧ್ವನಿ ಪರೀಕ್ಷೆ ಮಾಡುವ ಸಾಧ್ಯತೆ ಇದು ಅನ್ನುವಂತ ಮಾಹಿತಿ ಕೂಡ ಈಗ ಇರುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಇವರು ಕೇಳುವಂತ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಡುವಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಸಹಕಾರ ತೋರುತ್ತಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಈಗ ಧ್ವನಿ ಪರೀಕ್ಷೆಯನ್ನ
ಪಡೆದು FSL ಗೆ ಕಳಿಸಿ FSL ಅಲ್ಲಿ ಧ್ವನಿ ಪರೀಕ್ಷೆ ರಿಪೋರ್ಟ್ ಗಳನ್ನ ಪಡೆಯುವ ಕೆಲಸವನ್ನ ಕೂಡ SIT ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಧ್ವನಿ ಪರೀಕ್ಷೆಯಲ್ಲಿ ಅದು ಪಾಸಿಟಿವ್ ಬಂತು, ಅದರಲ್ಲಿ ಈತನಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ಲಿಕ್ಕೆ ಕಾರಣವಾಗುತ್ತೆ ಅನ್ನುವಂತ ಒಂದು ಪ್ಲಾನ್ ಅನ್ನು ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಮಮತಾ ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.